ಹಾಲೆಲೂಯಾ, ಶಬ್ದವಾಗಿ ಹಾಲೆಲೂಯಾ. ಇವತ್ತಿನ ಈ ದಿನದ ಆರಾಧನೆಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ದೇವರು ಬಲವಾದ ಕಾರ್ಯವನ್ನು ನಮ್ಮ ಮಧ್ಯದಲ್ಲಿ ಮಾಡುವರಾಗಿದ್ದಾರೆ. ಥ್ಯಾಂಕ್ ಯು ಜೀಸಸ್. ಒಂದು ರಾಗವನ್ನು ಹಾಡೋಣ. ದೇವರೇ, ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ಆವರಿಸಪ್ಪ. ಈ 2019 ಕರ್ತನೇ, ಈ ವಾರದಲ್ಲಿ ನಿನ್ನ ಮಹಿಮೆಯಿಂದ, ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ಆವರಿಸು. ಊರವಶ್ಯಕತರಲ ಊರಗದರನ ದೇವ, ಪ್ರಸನ್ನತೆಯಿಂದ ನನ್ನ ಆವರಿಸು. ವಿಶ್ರಾಂತಿಯ ನನಗೆ ದಯಪಾಲಿಸು. ದೇವ, ಪ್ರಸನ್ನತೆಯಿಂದ ನನ್ನ ಆವರಿಸು. ವಿಶ್ರಾಂತಿಯ ನನಗೆ ದಯಪಾಲಿಸು. ದಯೆ ತೋರಿಸು, ದಾರಿ ತೋರಿಸು. ದಯೆ ತೋರಿಸು, ದಾರಿ ತೋರಿಸು. ಕೈಗಳ ಮೇಲೆ ಎತ್ತಿ ಹೇಳೋಣವೇ. ದೇವ, ಪ್ರಸನ್ನತೆಯಿಂದ ನನ್ನ ಆವರಿಸು. ವಿಶ್ರಾಂತಿಯ ನನಗೆ ದಯಪಾಲಿಸು. ದೇವ, ಪ್ರಸನ್ನತೆಯಿಂದ ನನ್ನ ಆವರಿಸು. ವಿಶ್ರಾಂತಿಯ ನನಗೆ ದಯಪಾಲಿಸು. ದಯೆ ತೋರಿಸು, ದಾರಿ ತೋರಿಸು. ದಯೆ ತೋರಿಸು, ದಾರಿ ತೋರಿಸು. ಊರ ಕದರಲ ಮಶ ಕದರಲ ಬರಿ ಕದರಲವ. ದೇವರ ಬಲವಾದ ಪ್ರಸನ್ನತೆ, ಇಸ್ರಾಯೇಲನು ಮುಂದೆ ಚಲಿಸಿದಂಥ ಪ್ರಸನ್ನತೆ, ಈ 21 ದಿನಗಳ ಕಾಲ ಈ ಪ್ರವಾದನ ಸಮ್ಮೇಳನದಲ್ಲಿ, ಪ್ರವಾದನ ಕೂಟಗಳಲ್ಲಿ ದೇವರ ಬಲವಾದ ಪ್ರಸನ್ನತೆ ಚಲಿಸುವಂಥದ್ದಾಗಿದೆ. ದೇಶದ ರಾಜ್ಯದ ಮೂಲೆ ಮೂಲೆಗಳಲ್ಲಿರುವ ಎಲ್ಲ ಶಾಪಗಳನ್ನು, ಹೋರಾಟಗಳನ್ನು ದೇವರ ಪ್ರಸನ್ನತೆ ಮುರಿಯುವಂಥದ್ದಾಗಿದೆ. ದೇವ, ಪ್ರಸನ್ನತೆಯಿಂದ ನನ್ನ ಆವರಿಸು. ವಿಶ್ರಾಂತಿಯ ನನಗೆ ದಯಪಾಲಿಸು. ದೇವ, ಪ್ರಸನ್ನತೆಯಿಂದ ನನ್ನ ಆವರಿಸು. ವಿಶ್ರಾಂತಿಯ ನನಗೆ ದಯಪಾಲಿಸು. ದಯೆ ತೋರಿಸು, ದಾರಿ ತೋರಿಸು. ದಯೆ ತೋರಿಸು, ದಾರಿ ತೋರಿಸು. ಹಾಡೋಣವೇ. ದಯೆ ತೋರಿಸು, ದಾರಿ ತೋರಿಸು. ಸ್ವರವೆತ್ತಿ ದಯೆ ತೋರಿಸು. ಹೋಲಿ ದಾರಿ ತೋರಿಸು. ದೇವ, ಪ್ರಸನ್ನತೆಯಿಂದ ನನ್ನ ಆವರಿಸು. ವಿಶ್ರಾಂತಿಯ ನನಗೆ ದಯಪಾಲಿಸು. ಥ್ಯಾಂಕ್ ಯು ಲಾರ್ಡ್. ಸರ್ವಶಕ್ತನೇ ನಿಮಗೆ ಸ್ತೋತ್ರ ರಾಜ. ನಮ್ಮ ಮುಂದೆ ಇರುವ ಎಲ್ಲ ತಗ್ಗು ದಿಣ್ಣೆಗಳು ಸಮವಾಗಲಿ ಸ್ವಾಮಿ. ನಿನ್ನ ಮಾರ್ಗದಲ್ಲಿ, ನಿನ್ನ ಚಿತ್ತದಲ್ಲಿ ಈ ವರ್ಷವೆಲ್ಲ ನಮ್ಮನ್ನು ನಡೆಸಿರಿ ಕರ್ತನೆ. ದಿನ್ನೆಗಳು ಸಮವಾಗಲಿ,
ನಿನ್ನ ಪ್ರಸನ್ನತೆ ನನ್ನ ಮುಂದೆ ಮುಂದೆ ಹೋಗಲಿ, ತಗ್ಗುದಿನ್ನೆಗಳು ಸಮವಾಗಲಿ. ಯೇಸುವಾ, ನಿನ್ನ ಪ್ರಸನ್ನತೆ ನಮ್ಮ ಮುಂದೆ ಚಲಿಸಲಿ. ನಮ್ಮ ವಿರೋಧವಾಗಿರುವಂತ ಎಲ್ಲ ತಗ್ಗು ದಿನ್ನೆಗಳು, ಹಳ್ಳ ಕೊಳ್ಳಗಳು ಸಮವಾಗಲ್ಪಡಲಿ ಸ್ವಾಮಿ. ಊರ ಕದರಲ ಉಷಗದರಲೆರೇರಿರಾ ಊರಿ ಕಲರಾರರ ನಿನ್ನ ಪ್ರಸನ್ನತೆ ನನ್ನ ಮುಂದೆ ಮುಂದೆ ಹೋಗಲಿ, ತಗ್ಗುದಿನ್ನೆಗಳು ಸಮವಾಗಲಿ. ನಿನ್ನ ಪ್ರಸನ್ನತೆ ನನ್ನ ಮುಂದೆ ಮುಂದೆ ಹೋಗಲಿ, ತಗ್ಗುದಿನ್ನೆಗಳು ಸಮವಾಗಲಿ. ಹೋಲಿ ದಯೆ ತೋರಿಸು, ದಾರಿ ತೋರಿಸು, ದಯೆ ತೋರಿಸು, ಆಡೋಣವೇ ದಾರಿ ತೋರಿಸು, ಸ್ವರವೆತ್ತಿ ದಯೆ ತೋರಿಸು, ದಾರಿ ತೋರಿಸು, ದಯೆ ತೋರಿಸು, ದಾರಿ ತೋರಿಸು. ದೇವ ಪ್ರಸನ್ನತೆಯಿಂದ ನನ್ನ ಆವರಿಸು, ವಿಶ್ರಾಂತಿಯ ನನಗೆ ದಯ ಪಾಲಿಸು. ನನ್ನೊಂದಿಗೆ ಸೇರಿ ಹೇಳ್ತೀರಾ, ಸ್ವರವೆತ್ತಿ ಹೇಳ್ತೀರಾ, ಯಾವ ಯಾವ ಸ್ಥಳದಲ್ಲಿ ಇದಿರೋ ಅದೇ ಸ್ಥಳದಲ್ಲಿ. ದೇವ ಪ್ರಸನ್ನತೆಯಿಂದ ನನ್ನ ಆವರಿಸು, ವಿಶ್ರಾಂತಿಯ ನನಗೆ ದಯಪಾಲಿಸು. ಮತ್ತೊಂದ್ಸಾರಿ, ದೇವ ಪ್ರಸನ್ನತೆಯಿಂದ ನನ್ನ ಆವರಿಸು, ವಿಶ್ರಾಂತಿಯ ನನಗೆ ದಯಪಾಲಿಸು. ದಯೆ ತೋರಿಸು, ದಾರಿ ತೋರಿಸು, ದಯೆ ತೋರಿಸು, ದಾರಿ ತೋರಿಸು. ನಿನ್ನ ಪ್ರಸನ್ನತೆ ನನ್ನ ಮುಂದೆ ಮುಂದೆ ಹೋಗಲಿ, ತಗ್ಗುದಿನ್ನೆಗಳು ಸಮವಾಗಲಿ. ಎಸ್ ಲಾ, ಪ್ರಸನ್ನತೆ ಮುಂದೆ 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 ಹೋಗಲಿ, ತಗ್ಗುದಿನ್ನೆಗಳು ಸಮವಾಗಲಿ. ಉರಗದರಲ ಬಾಬ, ನಮ್ಮ ಮಧ್ಯದಲ್ಲಿರುವ ತಂದೆ ಮಗ ಪವಿತ್ರ ಆತ್ಮನಿಗೆ ಚೆನ್ನಾಗಿ ಕೈಗಳು ತಟ್ಟಿ ಸ್ತೋತ್ರ ಮಾಡೋಕ್ಕಾಗುತ್ತಾ? ಆತನ ಪ್ರಸನ್ನತೆ ಆವರಿಸಿದ್ದಕ್ಕಾಗಿ, ಆತನ ಬಲ ಆವರಿಸಿದ್ದಕ್ಕಾಗಿ, ದೇವರ ಮಹಿಮೆಯ ಶಕ್ತಿ ಈ ಸ್ಥಳದಲ್ಲಿ ಇರುವುದಕ್ಕಾಗಿ, ಓ ಒಬ್ಬೊಬ್ಬರ ಮೇಲೆ ಆತನ ಬಲವಾದ ಮಹಿಮೆ ಚಲಿಸುತ್ತಾ ಇರುವುದಕ್ಕಾಗಿ, ಓ ಎಲ್ಲ ಎಲ್ಲ ದುರಾತ್ಮನ ಕಾರ್ಯಗಳು ಓ ಕೆಡವಲ್ಪಡುತ್ತಿರುವುದಕ್ಕಾಗಿ ಚೆನ್ನಾಗಿ ಕೈಗಳು ತಟ್ಟಿ ಸ್ತೋತ್ರ ಮಾಡೋಕ್ಕಾಗುತ್ತಾ? ಊರ ಕದರಲ ಮಶ ಕತರಲ ಗ್ಲೋರಿ 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 ಹಾಲೆಲುಯಾ, ಶಬ್ದವಾಗಿ ಹಾಲೆಲುಯಾ. ದೇವರ ವಾಕ್ಯ ಹೇಳುತ್ತದೆ, ನೀವೇ ನನ್ನ ಆಲಯವಾಗಿದ್ದೀರಿ ಎಂಬುದಾಗಿ. ಎಷ್ಟು ಜನ ನೀವು ದೇವರ ಆಲಯವಾಗಿದ್ದೀರಾ? ಆಮೆನ್. ಕಳ್ಳನ್ನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡೋದಕ್ಕೂ ಬರ್ತಾನೆ, ನಮ್ಮ ಯೇಸು ಕ್ರಿಸ್ತನಾದರೂ ನಮ್ಮನ್ನು ಸಮೃದ್ಧಿಯಾಗಿ ಇಡುವುದಕ್ಕೆ ಬರ್ತಾನೆ. ಹಾಲೆಲುಯಾ. ಎಲ್ಲ ಕೆಡುಕನ ಕಾರ್ಯಗಳನ್ನು ಮುರಿಯಲ್ಪಡುತ್ತಾ ಇರುವುದಕ್ಕಾಗಿ ದೇವರಿಗೆ ಮಹಿಮೆ ಸಲ್ಲಿಸೋಣ. ನಂಬಿಕೆ ಹೆಜ್ಜೆ ಹಾಡಿನ ಪುಸ್ತಕದಲ್ಲಿರುವ ಮೊದಲನೇ ಹಾಡು, ಆಲಯ ನಾ ನಿನ್ನ ಆಲಯ, ಬಾರಯ ನಿನಗಾಗಿ ಕಾದಿದೆ ಈ ಹೃದಯ. ಈ ಬೆಳಗಿನ ಜಾವದಲ್ಲಿ ಎಷ್ಟು ಜನ ದೇವರಿಗಾಗಿ ಕಾದಿದ್ದೀರಾ? ಆಮೇನ್. ಖಂಡಿತವಾಗಿ ಹಾಡನ್ನು ಹಾಡೋಣ, ದೇವರ ನಾಮವನ್ನು ಮಹಿಮೆ ಪಡಿಸಿಕೊಳ್ಳೋಣ. ಚಪ್ಪಾಳೆಯೊಂದಿಗೆ
ಕಾದಿದೆ ಹೃದಯ. ಓ ಯೇಸಯ್ಯ ನಿನ್ನ ಹುಡುಕಿ ಬಂದಿರುವೆನಯ್ಯ. ಆಲಯ ನಾ ನಿನ್ನ ಆಲಯ, ಆಲಯ ನಾ ನಿನ್ನ ಆಲಯ. ಬಾರಯ್ಯ ಬಾರಯ್ಯ ನಿನಗಾಗಿ ಕಾದಿದೆ ಹೃದಯ. ಓ ಯೇಸಯ್ಯ ನಿನ್ನ ಹುಡುಕಿ ಬಂದಿರುವೆನಯ್ಯ. ನಿನಗಾಗಿ ಕಾದಿದೆ ಈ ಹೃದಯ. ಓ ಯೇಸಯ್ಯ ನಿನ್ನ ಹುಡುಕಿ ಬಂದಿರುವೆನಯ್ಯ. ಚಪ್ಪಾಳೆ ಕಳ್ಳನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ. ಬಾರುವ ಬಾರುವ ನನ್ನ ಸುತ್ತಲೂ ಬೇಲಿ ಹಾಕಯ್ಯ. ಓ ಯೇಸಯ್ಯ ನಿನ್ನ ಜೀವವ ನನಗೆ ನೀಡಯ್ಯ. ನನ್ನ ಸುತ್ತಲೂ ಬೇಲಿ ಹಾಕಯ್ಯ. ಓ ಯೇಸಯ್ಯ ನಿನ್ನ ಜೀವವ ನನಗೆ ನೀಡಯ್ಯ. ಆಲಯ ನಾ ನಿನ್ನ ಆಲಯ, ಆಲಯ ನಾ ನಿನ್ನ ಆಲಯ. ಬಾರಯ್ಯ ಬಾರಯ್ಯ ನಿನಗಾಗಿ ಕಾದಿದೆ ಹೃದಯ. ಓ ಯೇಸಯ್ಯ ನಿನ್ನ ಹುಡುಕಿ ಬಂದಿರುವೆನಯ್ಯ. ನಿನಗಾಗಿ ಕಾದಿದೆ ಹೃದಯ. ಓ ಯೇಸಯ್ಯ ನಿನ್ನ ಹುಡುಕಿ ಬಂದಿರುವೆನಯ್ಯ. ಚಪ್ಪಾಳೆ ಲೋಕದ ಕೆಡಕನ ಕಣ್ಣಿನಿಂದ ತಪ್ಪಿಸುವ ದೇವರಿಗೆ ಸ್ತೋತ್ರವಾಗಲಿ. ಲೋಕದ ಕೆಡುಕನ ಕಣ್ಣಿಂದೆ ಓರ ಅವಶ್ಯಕದ, ಲೋಕದ ಕೆಡುಕನ ಸಿಂಹದಂತೆ ಯಾರನ್ನು ನುಂಗಲಿ ಎಂದು ಕಾಯುವ. ಲೋಕದ ಕೆಡುಕನು ಸಿಂಹದಂತೆ ಯಾರನ್ನು ನುಂಗಲಿ ಎಂದು ಕಾಯುವ. ಕೆಡುಕನ ಕೆಡುಕನ ಕಣ್ಣಿನಿಂದ ತಪ್ಪಿಸುವಾರಯ್ಯ. ಓ ಯೇಸಯ್ಯ ನಿನ್ನ ದೃಷ್ಟಿಯಲ್ಲಿ ಇರಿಸಯ್ಯ. ಕೆಡುಕನ ಕೆಡುಕನ ಕಣ್ಣೀರಿಂದ ತಪ್ಪಿಸುವಾರಯ್ಯ. ಓ ಯೇಸಯ್ಯ ನಿನ್ನ ದೃಷ್ಟಿಯಲ್ಲೇ ಇರಿಸಯ್ಯ. ಆಲಯ ನಾ ನಿನ್ನ ಆಲಯ, ಆಲಯ ನಾ ನಿನ್ನ ಆಲಯ. ಬಾರಯ್ಯ ಬಾರಯ್ಯ ನಿನಗಾಗಿ ಕಾದಿದೆ ಹೃದಯ. ಓ ಯೇಸಯ್ಯ ನಿನ್ನ ಹುಡುಕಿ ಬಂದಿರುವೆನಯ್ಯ. ಎಲ್ಲರೂ ಸೇರಿ ಆಲಯ ನಾ ನಿನ್ನ ಆಲಯ, ಬಾರಯ್ಯ ಬಾರಯ್ಯ ನಿನಗಾಗಿ ಕಾದಿದೆ ಹೃದಯ. ಓ ಯೇಸಯ್ಯ ನಿನ್ನ ಹುಡುಕಿ ಬಂದಿರುವೆನಯ್ಯ. ಬಾರಯ್ಯ ಬಾರಯ್ಯ ನಿನಗಾಗಿ ಕಾದಿದೆ ಹೃದಯ. ಓ ಯೇಸಯ್ಯ ನಿನ್ನ ಹುಡುಕಿ ಬಂದಿರುವೆನಯ್ಯ. ಬಾರಯ್ಯ ಬಾರಯ್ಯ ನಿನಗಾಗಿ ಕಾದಿದೆ ಹೃದಯ. ಓ ಯೇಸಯ್ಯ ನಿನ್ನ ಹುಡುಕಿ ಬಂದಿರುವೆನಯ್ಯ. ಬಾರಯ್ಯ ಬಾರಯ್ಯ ನಿನಗಾಗಿ ಕಾದಿದೆ ಹೃದಯ. ಓ ಯೇಸಯ್ಯ ನಿನ್ನ ಹುಡುಕಿ ಬಂದಿರುವೆನಯ್ಯ. ದೇವರ ಬಲವಾದ ಶಕ್ತಿ, ದೇವರ ಬಲವಾದ ಪ್ರಸನ್ನತೆ ಈ ವೇಳೆಯಲ್ಲಿ ನಿಂತಿರುವ ನಿಮ್ಮ ಮೇಲೆ ಈಗಲೇ ಇಳಿಗೆಯಲ್ಲಿ ಇಳಿದು ಬರುವಂತದ್ದಾಗಿದೆ. ಓ ನಿಮ್ಮ ಮೇಲೆ, ಆ ನೀವು ಆಲಯವಾಗಿರುವ ನಿಮ್ಮ ಮೇಲೆ ದೇವರ ಬಲವಾದ ಅಗ್ನಿಮಯ ಪ್ರಸನ್ನತೆ ಈ ಉದಯ ಕಾಲದಲ್ಲಿ ನಿಮ್ಮ ಮೇಲೆ ನೀನು ಇರುವ ಸ್ಥಳದಲ್ಲಿ ಈಗಲೇ ಹೊಂದಿಕೋ ಹೊಂದಿಕೋರಲವಲಿ ಓಲಿ. ಈ ಬಲವಾದ ಪ್ರಸನ್ನತೆಯನ್ನು ಹಿಡಿದುಕೋ,
ಆರಾಧನೆ ಉಳ್ಳ ಹೃದಯದಿಂದ ಸ್ತುತಿ ಮಾಡು ಬೆಳಗಿನ ಜಾವದಲ್ಲಿ. ನಿನಗಾಗಿ ಕಾದಿದೆ ಹೃದಯ, ಓ ಯೇಸಯ್ಯ ನಿನ್ನ ಹುಡುಕಿ ಬಂದಿರುವೆನಯ್ಯ. ಬಾರಯ್ಯ ಬಾರಯ್ಯ ನಿನಗಾಗಿ ಕಾದಿದೆ ಹೃದಯ, ಓ ಯೇಸಯ್ಯ ನಿನ್ನ ಹುಡುಕಿ ಬಂದಿರುವೆನಯ್ಯ. ಸ್ತೋತ್ರ 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 ಸ್ತೋತ್ರ, ಸ್ತುತಿ ಸ್ತುತಿ ಸ್ತುತಿ, ಸ್ತುತಿಯ ಮಧ್ಯದಲ್ಲಿರುವ ಆತನಿಗೆ ಸ್ತುತಿ, ಸ್ತುತಿಯ ಮಧ್ಯದಲ್ಲಿರುವ ಆತನಿಗೆ ಸ್ತುತಿ. ಬಾಯಿಗಳು ತೆರೆದು ಸ್ತೋತ್ರ ಮಾಡೋಣ, ಸ್ತೋತ್ರ ಮಾಡೋಣ. ಊರಗದರಲ ರೀ ಕಲಮ ಬಾರಿ ಗತಿರೇಲೆಮೆ ರೋಗೋದಿರಲ ಬಾರಿ ಗದ. ನಿನ್ನ ಕಣ್ಣನ್ನು ಎತ್ತಿ ಪರ್ವತಕದ ಕಡೆಗೆ ನೋಡು, ಅಲ್ಲಿಂದ ಸಹಾಯ ಬರುತ್ತದೆ ಎಂಬುದಾಗಿ ವಾಗ್ದಾನ ಮಾಡಿದ ಆತನು. ಆತನನ್ನು ನೋಡೋಣವೇ, ನಮ್ಮ ಹೃದಯದ ಕಣ್ಣಿನಿಂದ ದೇವರನ್ನೇ ನೋಡೋಣವೇ. ಬಾರಯ್ಯ ಬೇಗ ಬಾರಯ್ಯ, ನಿನಗಾಗಿ ಕಾದಿದೆ ಹೃದಯ, ಓ ಯೇಸಯ್ಯ ನಿನ್ನ ಹುಡುಕಿ ಬಂದಿರುವೆನಯ್ಯ. ಬಾರಯ್ಯ ಬೇಗ ಬಾರಯ್ಯ, ನಿನಗಾಗಿ ಕಾದಿದೆ ಹೃದಯ, ಓ ಯೇಸಯ್ಯ ನಿನ್ನ ಹುಡುಕಿ ಬಂದಿರುವೆನಯ್ಯ. ಲೋಕದ ಕೆಡುಕನು ಸಿಂಹದಂತೆ ಯಾರನು ನುಂಗಲಿ ಎಂದು ಕಾಯುವ, ಲೋಕದ ಕೆಡುಕನು ಸಿಂಹದಂತೆ ಯಾರನು ನುಂಗಲಿ ಎಂದು ಕಾಯುವ. ಕೆಡುಕನ ಕೆಡುಕನ ಕಣ್ಣೀನಿಂದ ತಪ್ಪಿಸು ಬಾರಯ್ಯ, ಓ ಯೇಸಯ್ಯ ನಿನ್ನ ದೃಷ್ಟಿಯಲ್ಲಿರಿಸಯ್ಯ. ಕೆಡುಕನ ಕೆಡುಕನ ಕಣ್ಣೀನಿಂದ ತಪ್ಪಿಸು ಬಾರಯ್ಯ, ಓ ಯೇಸಯ್ಯ ನಿನ್ನ ದೃಷ್ಟಿಯಲ್ಲಿರಿಸಯ್ಯ. ಆಲಯ ನಾನಿನ್ನ ಆಲಯ. ನನ್ನ ಪ್ರೀತಿಯ ದೇವಜನರೇ, ಲೋಕದ ಗೆಡುಕನು ಸಿಂಹದಂತೆ ಯಾರನ್ನು ನುಂಗಲಿ ಎಂಬುದಾಗಿ ತಿರುಗುತ್ತಿದ್ದಾನೆ. ನಿನ್ನನ್ನು ಈ ಸ್ಥಳದಲ್ಲಿ ಕರೆದುಕೊಂಡು ಬಂದಿರುವ ಪವಿತ್ರಾತ್ಮನು, ಈ 2019 ದೇವರು ನಿನ್ನನ್ನು ನೋಡಿ ಮಾತನಾಡುವುದೇನೆಂದರೆ, ನಿನ್ನನ್ನು ಕೆಡುವುದಕ್ಕೆ ಬರುತ್ತಿರುವ ಸೈತಾನನು, ನಿನ್ನನ್ನು ನಾಶ ಮಾಡುವುದಕ್ಕೆ ಬರುತ್ತಾ ಇರುವಂತಹ ಸೈತಾನಿನ ಕುತಂತ್ರಗಳು, ನಿನ್ನ ವಿರೋಧವಾಗಿ ಹೋರಾಡುತ್ತಿರುವಂತ ಓ ರಾತ್ರಿ ಹಗಲು ಆಲೋಚನೆಯೇ ಮಾಡಿಕೊಂಡು ಓ ನಿನಗಾಗಿ ಕೂತಿರುವಂತ ಸೈತಾನಿನ ಕಾರ್ಯಗಳು ಈ ದಿನ ಬಿದ್ದೋಯ್ತು, ಈ ದಿನ ಅದು ನಾಶವಾಯಿತು. ದೇವರ ಪ್ರಸನ್ನತೆ, ದೇವರ ಪ್ರಸನ್ನತೆ ನಿನ್ನ ಮುಂದೆ, ನಿನ್ನ ಕುಟುಂಬದಲ್ಲಿ, ನಿನ್ನ ಬಿಸಿನೆಸ್ ಅಲ್ಲಿ, ನಿನ್ನ ಸೇವೆಯಲ್ಲಿ ಪ್ರಾರಂಭವಾಯಿತು. ಚೆನ್ನಾಗಿ ಕೈಗಳು ತಟ್ಟಿ ಸ್ತೋತ್ರ ಮಾಡಿ. ಊರ ಕದರಲ ಬರಿಗದರಲ ಮಶಗದರಲ ಬಾಬಾ, ಊರ ಕಮ ಬಾರಿಗದರಲ ಬ. ಸಾಕಾಗಲ್ಲ ಸಾಕಾಗಲ್ಲ, ಸೈತಾನನು ಕೆಡವಲ್ಪಡ್ತಾ ಇದ್ದಾನೆ, ಸೈತಾನನು ನಿನ್ನನ್ನು ಬಿಟ್ಟು ಓಡಿ ಹೋಗ್ತಾ ಇದ್ದಾನೆ. ಆ ದುರಾತ್ಮನ ಕಾರ್ಯಗಳು ಈ ಬೆಳಗಿನ ಜಾವದಲ್ಲಿ ನಿನ್ನನ್ನು ಬಿಟ್ಟು ತೊಲಗಿ ಹೋಗಿದೆ. ನಿನ್ನ ಮೇಲೆ ನೂತನ ಅಭಿಷೇಕದಿಂದ ದೇವರು ನಿನ್ನ ತುಂಬುವನಾಗಿದ್ದಾನೆ. ಊರ ಕದರಲ ಬ ಶಗದರಲ ಬರಿಗದರಲ ಬ ಶಗದರಲ ಊರಿ ಕದಲ. ಹಾಲೆಲೂಯಾ. ಬಹಳ ಸಂತೋಷವಾಗ್ತಾ ಇದೆ ನಿಮ್ಮ ಉತ್ಸಾಹ, ನೀವು ದೇವರ ಜೊತೆ ಇರುವಂತಹ ಐಕ್ಯತೆ. ಹಾಗೆ ನಾವು ದೇವರ ಮಹಿಮೆ ಬರುವಾಗ ನಾವೇನ್ ಮಾಡ್ತಾ ಇದ್ದೀವಿ ನಮಗೆ ಗೊತ್ತಲಾಗಲ್ಲ. ಹಲೆಲೂಯ. ದೇವರ ಮಹಿಮೆ ದೀನರನ್ನು ದರಿದ್ರನ್ನು ಪ್ರಭುಗಳೊಂದಿಗೆ ಕುಳ್ಳರಿಸುವಂತ ಮಹಿಮೆ ಆಗಿದೆ. ಹಲೆಲೂಯ. ನೀವೆಲ್ಲರೂ ಈ ಸ್ಥಳದಲ್ಲಿ ಎಲ್ಲ ಕೆಲಸವನ್ನು ಬಿಟ್ಟು ದೇವರಿಗಾಗಿ ಬಂದಿದ್ದೀರಾ. ಆ ದೇವರ ಮಹಿಮೆ ಈ ವರ್ಷವೆಲ್ಲ ನಿಮ್ಮನ್ನು ಉನ್ನತ ಸ್ಥಿತಿಯಲ್ಲಿ ತೆಗೆದುಕೊಂಡು ಹೋಗುವಂತದ್ದಾಗಿದೆ. ಊರ ಕದ ಒಂದು ರಾಗವನ್ನು ಹಾಡೋಣ, ಮಹಿಮೆ ಮಹಿಮೆ ಪರಲೋಕದ ಮಹಿಮೆ ಎಂಬುದಾಗಿ. ಜೀಸಸ್ ಹಲೆಲೂಯ. ಮಹಿಮೆ 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 ಪರಲೋಕದ ಮಹಿಮೆ, ಮಹಿಮೆ 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 ಇಳಿದು ಬಂದ ಮಹಿಮೆ,
ಮಹಿಮೆ 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 ಪರಲೋಕದ ಮಹಿಮೆ ಹಾಡೋಣ ಬೇ ಮಹಿಮೆ 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 ಪರಲೋಕದ ಮಹಿಮೆ 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 ಇಳಿದು ಬಂದ ಮಹಿಮೆ 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 ಪರಲೋಕದ ಮಹಿಮೆ 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 ಇಳಿದು ಬಂದ ಮಹಿಮೆ ಇಳಿದು ಬಂದ ದೇವರ ಮಹಿಮೆ ಮೋಸೆಯನ್ನು ಕೂಗಿ ಕರೆದ ಬೆಂಕಿಯ ಮಹಿಮೆ ಸಿನಾಯಿ ಬೆಟ್ಟದಲ್ಲಿ ಇಳಿದು ಬಂದ ದೇವರ ಸ್ತೋತ್ರ ಮಾಡೋಣ ಎಸ್ ಲಾರ್ಡ್ ಬರುವಾಗ ಯಾಜಕರು ಸಹ ಆ ಸ್ಥಳದಲ್ಲಿ ನಿಲ್ಲೋದಕ್ಕೆ ಆಗಲಿಲ್ಲ. ಈ ಪ್ರವಾದನ ಕೂಟದಲ್ಲಿ ಬಂದಂತ ದೇವ ಮಗುವೆ, ದೇವರ ಮಹಿಮೆ ನಿನಗಾಗಿ ಎಲ್ಲವನ್ನು ಸಿದ್ಧ ಮಾಡಿಟ್ಟಿದೆ. ದೇವರ ಮಹಿಮೆ ನಿನಗಾಗಿ ಮಾರ್ಗವನ್ನು ತೆಗೆಯುವಂತದಾಗಿದೆ. ದೇವರ ಮಹಿಮೆ ನಿನ್ನ ಎಲ್ಲ ಕೆಲಸಗಳಲ್ಲಿ ಅಭಿವೃದ್ಧಿಯನ್ನು ಕೊಡುವಂತದಾಗಿದೆ. ಮಹಿಮೆ ಯಾಜಕರಿಗೆ ನಿಲ್ಲಲಾಗದ ದೇವ
ಹೀಗೆ ನಿಲ್ಲಲಾಗದ ದೇವರ ಮಹಿಮೆ ಆಲಯದ ಅಂಗಳದಲ್ಲಿ ಇಳಿದು ಬಂದ ಮಹಿಮೆ ಯಾಜಕರಿಗೆ ನಿಲ್ಲಲಾಗದ ದೇವರ ಮಹಿಮೆ 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 ಪರಲೋಕದ ಮಹಿಮೆ 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 ಇಳಿದು ಬಂದ ಮಹಿಮೆ 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 ಪರಲೋಕದ ಮಹಿಮೆ 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 ಇಳಿದು ಬಂದ ಮಹಿಮೆ ಎಲ್ಲರೂ ಹಾಡಿ ಮಹಿಮೆ ಮಹಿಮೆ ಎಂಬುದಾಗಿ ನಿಮ್ಮ ಬಾಯಿಗಳು ತೆರೆದು ಉಚ್ಚಾರಣೆ ಮಾಡಿ ಯಾವ ಯಾವ ಸ್ಥಳದಲ್ಲಿ ಇದ್ದೀರೋ ಅದೇ ಸ್ಥಳದಲ್ಲಿ ದೇವರ ಮಹಿಮೆಯನ್ನು ಕುರಿತು ಹಾಡೋಣ ಆ ಮಹಿಮೆ ನಿನ್ನ ರೋಗಗಳನ್ನು ಗುಣಪಡಿಸುವಂತದಾಗಿದೆ ದೇವರ ಮಹಿಮೆ ನಿನ್ನ ಚಿಂತೆಯನ್ನು ಮರೆಸುವಂತದಾಗಿದೆ ದೇವರ ಮಹಿಮೆ ನಿನ್ನ ಸಾಲದಿಂದ ಬಿಡುಗಡೆ ಮಾಡುವಂತದಾಗಿದೆ ದೇವರ ಮಹಿಮೆ ನಿನ್ನ ಇಕ್ಕಟ್ಟಿನ ದಿನಗಳನ್ನು ದೂರ ಮಾಡುವಂತದಾಗಿದೆ ದೇವರ ಮಹಿಮೆ ನಿನ್ನನ್ನು ಪರಿಶುದ್ಧತೆ ಕಡೆಗೆ ನಡೆಸುವಂತದಾಗಿದೆ ಪರಿಶುದ್ಧನ ಆಳ್ವಿಕೆ ಪರಿಶುದ್ಧನು ನಮ್ಮ ಮಧ್ಯದಲ್ಲಿ ದೇವರ ಅಗ್ನಿಯಾಗಿ ಈಗಲೇ ಎಲ್ಲವನ್ನು ಮುರಿಯುವುದಕ್ಕಾಗಿ ಎಲ್ಲ ಅಡೆತಡೆಗಳನ್ನು ಹೋರಾಟಗಳನ್ನು ಯೇಸುವಿನ ರಕ್ತದಿಂದ ಈಗಲೇ ಮುರಿಯಲ್ಪಡ್ತಾ ಇರುವುದಕ್ಕಾಗಿ ಸ್ತೋತ್ರ ಮಾಡಿ ಸ್ತೋತ್ರ ಮಾಡಿ ಸ್ತುತಿಸಿ ಇರುವ ಸ್ಥಳದಲ್ಲಿ ಚೆನ್ನಾಗಿ ಸ್ತುತಿಸಿ ಓ ಜೀಸಸ್ ಗ್ಲೋರಿ ಮಹಿಮೆ ದೇವರು ಈ ಬೆಳಗಿನ ಜಾವದಲ್ಲಿ ಬಿಡುಗಡೆ ಕೊಡುತ್ತಾ ಇರುವುದಕ್ಕಾಗಿ ಸ್ತೋತ್ರ ಮಾಡಿ ನಿನ್ನ ಆತ್ಮ ಪ್ರಾಣ ಶರೀರಕ್ಕೆ ಬಿಡುಗಡೆ ನಿನಗಿರುವ ಎಲ್ಲ ರೋಗಗಳಿಂದ ಬಿಡುಗಡೆ ನಿನಗಿರುವ ಎಲ್ಲ ಹೋರಾಟಗಳಿಂದ ಬಿಡುಗಡೆ ಓ ರಕದರಲ ಮಶ ಕತರಲ ಬರಿಗದರಲ ಬರಿಗದರಲ ಓ ಶಗದರಲ ಮರಿಗತರಲ ಬರುಗೋದಿರಲ ಶಗದರಲ ಬರಿಗದರಲ ಎಷ್ಟು ಜನ ದೇವರ ಪ್ರಸನ್ನತೆಯನ್ನು ಅನುಭವಿಸುತ್ತಾ ಇದ್ದೀರಾ ಎಷ್ಟು ಜನ ದೇವರ ಜೊತೆಗೆ ನಿಮ್ಮ ಕನೆಕ್ಷನ್ ಅನ್ನು ಇನ್ನೂ ಹೆಚ್ಚಾಗಿ ಮಾಡ್ಕೊಳ್ತಾ ಇದ್ದೀರಾ ಓ ಜೀಸಸ್ ಹಾಲೆಲೂಯಾ ಆಮೆನ್ ದೇವರ ಬಲವಾದ ಮಹಿಮೆಯ ಪ್ರಸನ್ನತೆಯನ್ನು ನೋಡುವನಾಗಿದ್ದೇನೆ 2018 ಏನೇನು ನಾವು ಕಳೆದುಕೊಂಡಿದ್ದೇವೋ ಯೆಹೋವ ಈರೆ 2019 ನಮಗಾಗಿ ಎಲ್ಲವನ್ನು ಸಿದ್ಧ ಮಾಡಿಟ್ಟಿರುವ ದೇವರಿಗೆ ದೊಡ್ಡ ಮಹಿಮೆಯ ಚಪ್ಪಾಳೆ ಹೊಡೆದು ಸ್ತೋತ್ರ ಮಾಡೋಕ್ಕಾಗುತ್ತಾ ಎಲ್ಲರೂ ಇರೋ ಸ್ಥಳದಲ್ಲಿ ಹಾಗೆ ಕೂತ್ಕೊಳ್ಳೋಣ ಇನ್ನು ಸ್ವಲ್ಪ ಸಮಯ ಕೆಲವು ರಾಗಗಳನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸಿ ಕೀರ್ತನೆಯಲ್ಲಿ ಈ ರೀತಿಯಾಗಿ ನಾವು ವಾಕ್ಯ ನೋಡ್ತೇವೆ ನಮ್ಮ ಸುಖ ಯೇಸು ಕ್ರಿಸ್ತನಲ್ಲಿ ಬಿಟ್ಟು ಬೇರೆ ಎಲ್ಲಿ ಸಿಗೋದಿಲ್ಲ ಹಾಲೆಲೂಯಾ
ನಾವು ದುಡಿಮೆಯಿಂದ ಸುಖ ಸಿಗುತ್ತಾ ಅಥವಾ ನಮ್ಮ ಸ್ವಂತ ಜ್ಞಾನದಿಂದ ಸುಖ ಸಿಗುತ್ತಾ, ಅದೆಲ್ಲ ಶಾಶ್ವತವಾದದ್ದು ಯಾವುದಿಲ್ಲ. ನಾವು ಯಾವಾಗ ಯೇಸಪ್ಪನ ಪಾದದಲ್ಲಿ ಬರುತ್ತೇವೋ, ಯಹೋವ ಈರೆ ನಮಗಾಗಿ ಎಲ್ಲವನ್ನು ಒದಗಿಸುವ ದೇವರಾಗಿದ್ದಾನೆ. ಹಾಲೆಲೂಯ. ಪ್ರಾಯದ ಸಿಂಹಗಳಿಗಾದರೂ ಹೊಟ್ಟೆಗಿಲ್ಲದೆ ಹಸಿದವು, ಆದರೆ ಯಹೋವನ ಸನ್ನಿಧಿಯಲ್ಲಿರುವ ನಮಗೆ ಯಾವ ಮೇಲಿಗೂ ಕೊರತೆ ಇಲ್ಲ. ಈ ಬೆಳಗಿನ ಜಾವದಲ್ಲಿ ನೀವು ಸರ್ವಶಕ್ತನಾದ ಯೇಸು ಕ್ರಿಸ್ತನನ್ನು ನೋಡುವುದಕ್ಕಾಗಿ, ಆತನನ್ನು ಆರಾಧಿಸುವುದಕ್ಕಾಗಿ ಬಂದಿರುವುದಕ್ಕಾಗಿ, ಈ ವರ್ಷವೆಲ್ಲ ನಿಮ್ಮ ಜೀವಿತದಲ್ಲಿ ಯಾವ ಕೊರತೆಗಳು ಇಲ್ಲದೆ ಯಹೂದ ಕುಲದ ಸಿಂಹ ಎಲ್ಲವನ್ನು ನಮಗಾಗಿ ಸಿದ್ಧ ಮಾಡಿಟ್ಟಿದ್ದಾನೆ. ಹಾಲೆಲೂಯ. ದೇವರ ವಾಕ್ಯ ಹೇಳುತ್ತದೆ, ನಂಬಿಕೆಯೇ ನಮಗೆ ಐಶ್ವರ್ಯವಾಗಿರಬೇಕು, ಆತನ ವಾಕ್ಯವೇ ನಮಗೆ ನಿಧಿಯಾಗಿರಬೇಕೆಂಬುದಾಗಿ. ನಮ್ಮ ಸಾಮರ್ಥ್ಯದಿಂದ ನಾವು ದುಡಿಯುವುದಕ್ಕೆ ಹೋದರೆ ಅದು ಅಲ್ಪಕಾಲ, ಸ್ವಲ್ಪ ಕಾಲ ಮಾತ್ರ. ಅದು ದೇವರು ತೆಗೆಯುವಂಥ ಮಾರ್ಗದಲ್ಲಿ ನಾವು ಹೋಗುವಾಗ ಅದು ಶಾಶ್ವತವಾಗಿ ನಮಗೆ ಸಿಗುವಂಥದ್ದಾಗಿದೆ. ಹಾಲೆಲೂಯ. ನಂಬಿಕೆ ಹೆಜ್ಜೆ ಹಾಡಿನ ಪುಸ್ತಕದಲ್ಲಿರುವಂಥ ಒಂದು ಹಾಡು, ಯಹೋವ ಈರೆ, ಯಹೋವ ಈರೆ, ಎಲ್ಲವನ್ನು ಒದಗಿಸುವ ಎಂಬ ಒಂದು ರಾಗವನ್ನು ಹಾಡಿ ದೇವರ ನಾಮವನ್ನು ಮಹಿಮೆ. ಯಹೋವ ಈರೆ, ನನ್ನ ಯಹೋವ ಈರೆ, ಎಲ್ಲವನ್ನು ಒದಗಿಸುವ. ಹೇಳಕ್ಕಾಗುತ್ತ? ಯಹೋವ ಈರೆ, ನನ್ನ ಯಹೋವ ಈರೆ, ಎಲ್ಲವನ್ನು ಒದಗಿಸುವ. ನನ್ನ ಸುಖವು ಯೇಸುವಲ್ಲಿ ಸಿಗುವುದು, ಬೇರೆಲ್ಲಿ ಸಿಗಲಾರದು. ನನ್ನ ಸುಖವು ಯೇಸುವಲ್ಲಿ ಸಿಗುವುದು, ಬೇರೆಲ್ಲಿ ಸಿಗಲಾರದು. ನಮ್ಮ ಯಹೋವ ಈರೆಗೆ ಕೂತಿರುವ ಸ್ಥಳದಲ್ಲಿ ಎರಡು ಕೈಗಳು ತಟ್ಟಿ ಸ್ತೋತ್ರ ಮಾಡೋಣ. ಊರಗದ ರಕ್ಷಕತೆ ಜೋರಾಗಿ ಎಲ್ಲವನ್ನು ಒದಗಿಸುವ. ಯಹೋವಾಯಿರೆ, ನನ್ನ ಯಹೋವಾಯಿರೆ, ಎಲ್ಲವನ್ನು ಒದಗಿಸುವ. ನನ್ನ ಸುಖವು ಯೇಸುವಲ್ಲಿ ಸಿಗುವುದು, ಬೇರೆಲ್ಲಿ ಸಿಗಲಾರದು. ನನ್ನ ಸುಖವು ಯೇಸುವಲ್ಲಿ ಸಿಗುವುದು, ಬೇರೆಲ್ಲಿ ಸಿಗಲಾರದು. ಯಹೋವಾಯಿರೆ, ಎಲ್ಲವನ್ನು ಒದಗಿಸುವ. ಆಮೇನ್. ಚಪ್ಪಾಳಿಯೊಂದಿಗೆ
ವಾಕ್ಯವೇ ನನ್ನ ನಿಧಿಯು, ಓ ನಂಬಿಕೆಯೇ ನನ್ನ ಐಶ್ವರ್ಯವು, ವಾಕ್ಯವೇ ನನ್ನ ನಿಧಿಯು. ಚಿಂತೆಗೆ ಇಲ್ಲಿ ಸ್ಥಳವೇ ಇಲ್ಲ, ಸಾಲದ ಭಯವೇ ಇಲ್ಲ. ಚಿಂತೆಗೆ ಇಲ್ಲಿ ಸ್ಥಳವೇ ಇಲ್ಲ, ಸಾಲದ ಭಯವೇ ಇಲ್ಲ. ಯೆಹೋವಾಯಿರೆ ನನ್ನ ಯೆಹೋವಾಯಿರೆ, ಎಲ್ಲವನ್ನು ಒದಗಿಸುವ ಸಂತೋಷವಾಗಿ ಯೆಹೋವಾಯಿರೆ ನನ್ನ ಯೆಹೋವಾಯಿರೆ, ಎಲ್ಲವನ್ನು ಒದಗಿಸುವ. ಶಬ್ದವಾಗಿ ಚಪ್ಪಾಳೆಯೊಂದಿಗೆ ಸಂಪಾದಿಸಲು ಆತ ಶಕ್ತಿ ಕೊಟ್ಟನು, ನನ್ನ ಬಲದಿಂದಲ್ಲ. ಓ ಸಂಪಾದಿಸಲು ಆತ ಶಕ್ತಿ ಕೊಟ್ಟನು, ನನ್ನ ಬಲದಿಂದಲ್ಲ. ಹೊಗಳಿ ಹಾಡುವೆ ನನ್ನ ಕರ್ತನನ್ನೇ, ಕೈಗಳು ತಟ್ಟಿ ಹಾಡ್ತಾ ಇದ್ದೀರಾ? ನೀವು ಕೈಗಳು ತಟ್ಟಿ ಹಾಡ್ತಾ ಇದ್ರೆ ನೋಡಿದ್ರೆ ಖಂಡಿತವಾಗಿ ದೇವರು ನಿಮ್ಮ ಬಾಳಲ್ಲಿ ಅದ್ಭುತ ಮಾಡುವನಾಗಿದ್ದಾನೆ. ಹಾಲೆಲೂಯಾ. ಯಾಕೆಂದ್ರೆ ದೇವರು ವಾಕ್ಯ ಹೇಳುತ್ತದೆ, ಕಾಣದೇ ಇರುವವನು, ಕಾಣದನ್ನು ನೋಡಿ ನಂಬುವನು ದೇವರ ಮಹಿಮೆಯನ್ನು ಕಾಣ್ತಾನೆ. ನೀವೆಲ್ಲ ಕಾಣಬೇಕು, ಆತ್ಮಿಕ ಹೃದಯದಿಂದ ಕಾಣಬೇಕು. ಈ ವರ್ಷ ದೇವರು ನನಗಾಗಿ, ನನ್ನ ಕುಟುಂಬಕ್ಕಾಗಿ, ನನ್ನ ಮಕ್ಕಳಿಗಾಗಿ, ನನ್ನ ಬಿಸ್ನೆಸ್ಸಿಗಾಗಿ ದೇವರು ಎಲ್ಲವನ್ನು ಮಾರ್ಗ ತೆಗೆದಿದ್ದಾನೆ ಎಂಬುದಾಗಿ ನಾವು ಕಾಣಬೇಕಾಗಿದೆ. ಹಾಲೆಲೂಯಾ. ಒಂದು ಹೊಸ ಹಾಡನ್ನು ಹಾಡೋಣ. ಈ ಹಾಡು ಈ ರೀತಿಯಾಗಿ ಹೇಳಲ್ಪಡುತ್ತದೆ, ಮನುಷ್ಯರನ್ನು ಸಂಧಿಸಿದ್ದು ಸಾಕು, ಮನುಷ್ಯರ ಹತ್ರ ಹೋಗಿ ಕೇಳಿ ಕೇಳಿ ಭೇಟಿಯಾಗಿ ಆಗಿ ಸೋತು ಹೋದಿದ್ದು ಸಾಕು. ಆಲ್ರೆಡಿ ನಮಗೆ ಒಬ್ಬ ಭೇಟಿ ಮಾಡುವುದಕ್ಕಾಗಿ, ನಮ್ಮನ್ನು ಸಂಧಿಸುವುದಕ್ಕಾಗಿ ಒಬ್ಬರಿದ್ದಾರೆ. ಯಾರು ಗೊತ್ತಾ? ಅವರೇ ಪವಿತ್ರಾತ್ಮರು ನಮ್ಮ ಜೊತೆಯಲ್ಲಿದ್ದಾರೆ. ಆ ಪವಿತ್ರಾತ್ಮ ನಮ್ಮ ಜೊತೆಯಲ್ಲಿ ಸಂಚರಿಸುತ್ತಾನೆ. ನಾವು ಆ ಪವಿತ್ರಾತ್ಮ ನಮ್ಮ ಪಕ್ಕದಲ್ಲಿದ್ದರೂ ಸಹ ಅವರನ್ನು, ನಮ್ಮ ಮನೆಯ ಬಾಗಿಲ ಹತ್ರ ಬಂದು ನಿಂತಿರುವ ವ್ಯಕ್ತಿಗೆ ಒಳಗೆ ಬಾಪ ಅಂದರೆ ಬರ್ತಾನೆ, ಇಲ್ಲಾಂದರೆ ಬರ್ತಾರ? ಬರಲ್ಲ. ಪವಿತ್ರಾತ್ಮ ನಿನ್ನ ಪಕ್ಕದಲ್ಲೇ ಇದ್ದಾನೆ, ಬಟ್ ನಿನ್ನೊಳಗೆ ಆತನನ್ನು ತೆಗೆದುಕೊಳ್ಳುವಾಗ ಆ ಸಹಾಯಕನು ನಮಗಾಗಿ ಚಲಿಸುತ್ತಾ ಇದ್ದಾನೆ. ಆ ಪವಿತ್ರಾತ್ಮನು ನಾವು ಹೇಳಬೇಕಾಗಿರೋದು ಒಂದೇ, ಪವಿತ್ರಾತ್ಮನೇ ನನ್ನನ್ನು ಸ್ಪರ್ಶಿಸು, ನಿನ್ನ ಸ್ಪರ್ಶದಿಂದ ನನ್ನ ರೋಗವೆಲ್ಲ ನನ್ನನ್ನು ಬಿಟ್ಟೋಗಲಿ, ನಿನ್ನ ಸ್ಪರ್ಶದಿಂದ ನನ್ನ ದರಿದ್ರತನವೆಲ್ಲ ನನ್ನನ್ನು ಬಿಟ್ಟೋಗಲಿ, ನಿನ್ನ ಸ್ಪರ್ಶದಿಂದ ಅಸಾಧ್ಯವಾದದ್ದೆಲ್ಲ ಸಾಧ್ಯವಾಗಲಿ ಎಂಬುದಾಗಿ. ಹಾಲೆಲೂಯಾ. ಈ ಹೊಸ ರಾಗವನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಸಂಧಿಸು ನನ್ನನು, ಸಂಧಿಸು ನನ್ನನು ಪವಿತ್ರಾತ್ಮನೇ,
ದೇವರಾತ್ಮನೇ ಹೇಳ್ತೀರಾ ನನ್ನೊಂದಿಗೆ? ಸಂಧಿಸು ನನ್ನನು, ಸಂಧಿಸು ನನ್ನನು ಪವಿತ್ರಾತ್ಮನೇ ದೇವರಾತ್ಮನೇ. ಸ್ಪರ್ಶಿಸು ನನ್ನನು, ಸ್ಪರ್ಶಿಸು ನನ್ನನು ಪವಿತ್ರಾತ್ಮನೇ ಮಾರ್ಪಡಿಸು ನನ್ನನು. ಹಾಗೆ ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ದೇವರೇ, ನಿನ್ನ ಸ್ಪರ್ಶಕ್ಕಾಗಿ, ನಿನ್ನ ಸಂಧಿಸುವಿಕೆಗಾಗಿ, ನಿನ್ನ ಮಾತುಗಳಿಗಾಗಿ ಈ ಉದಯ ಕಾಲದಲ್ಲಿ ನಿನ್ನ ಆಲಯದಲ್ಲಿ ನಿಂತಿದ್ದೇನೆ ಸ್ವಾಮಿ. ಕೈಗಳ ಮೇಲೆ ತುತ್ತ, ಸಂಧಿಸು ನನ್ನನು, ಸಂಧಿಸು ನನ್ನನು ಪವಿತ್ರಾತ್ಮನೇ ದೇವರಾತ್ಮನೇ, ಸಂಧಿಸು ನನ್ನನು, ಸಂಧಿಸು ನನ್ನನು ಪವಿತ್ರಾತ್ಮನೇ ದೇವರಾತ್ಮನೇ. ಸ್ಪರ್ಶಿಸು ನನ್ನನು, ಸ್ಪರ್ಶಿಸು ನನ್ನನು ಪವಿತ್ರಾತ್ಮನೇ ಮಾರ್ಪಡಿಸು ನನ್ನನು, ಸಂಧಿಸು ನನ್ನನು, ಸಂಧಿಸು ನನ್ನನು ಪವಿತ್ರಾತ್ಮನೇ ಮಾರ್ಪಡಿಸು ನನ್ನನು, ಸ್ಪರ್ಶಿಸು ನನ್ನನು, ಸ್ಪರ್ಶಿಸು ನನ್ನನು ಪವಿತ್ರಾತ್ಮನೇ ಮಾರ್ಪಡಿಸು ನನ್ನನು. ಖಂಡಿತವಾಗಿ ದೇವರ ಸಂಧಿಸುವಿಕೆ ನಿನಗೆ ಉಂಟಾಗುವಾಗ, ದೇವರ ಸ್ಪರ್ಶ ನಿನಗೆ ಉಂಟಾಗುವಾಗ, ನಿನ್ನ ಎಲ್ಲ ಅಸಾಧ್ಯವಾದ ರೋಗಗಳಿಂದ ವೈದ್ಯರು ಆಗುವುದಿಲ್ಲ ಎಂಬುದಾಗಿ ಹೇಳಲ್ಪಟ್ಟಿರುವಂಥ ಎಲ್ಲ ಕಾರ್ಯಗಳಿಂದ ಪರಲೋಕದ ವೈದ್ಯನಾಗಿರುವ ಯೇಸು ಕ್ರಿಸ್ತನು ಈ ವೇಳೆಯಲ್ಲಿ ನಿನ್ನ ಎಲ್ಲ ರೋಗಗಳನ್ನು ಸ್ಪರ್ಶಿಸುವನಾಗಿದ್ದಾನೆ. ನಿನ್ನ ಚರ್ಮದ ಮೇಲಿರುವ ಎಲ್ಲ ಕಾಯಿಲೆಗಳನ್ನು ಮುಟ್ಟುವನಾಗಿದ್ದಾನೆ. ಆ ಸ್ಪರ್ಶ ಈಗಲೇ ನಿನ್ನನ್ನು ತಾಕುತ್ತಾ ಇದೆ. ನಿಮ್ಮ ಸ್ಪರ್ಶಕ್ಕಾಗಿ ನಾನು ಕಾದಿದ್ದೇನೆ ದೇವರು ಎಂಬುದಾಗಿ ಹೇಳಕ್ಕಾಗುತ್ತ? ನಿನ್ನ ಸ್ಪರ್ಶವು ನನಗೆ ಬೇಕು ಎಂಬುದಾಗಿ ಹೇಳಕ್ಕಾಗುತ್ತ? ಪರಿಶುದ್ಧನು ನಮ್ಮ ಮಧ್ಯದಲ್ಲಿ ಚಲಿಸುತ್ತಾ ಇದ್ದಾನೆ. ಆ ಪವಿತ್ರಾತ್ಮನು ನಮ್ಮ ಮಧ್ಯದಲ್ಲಿ ಚಲಿಸುತ್ತಾ ಇದ್ದಾನೆ. ಪೂರ್ಣ ಹೃದಯದಿಂದ ಎರಡು ಕೈಗಳ ಮೇಲೆತ್ತಿ ಬಾಯಿಗಳು ತೆರೆದು, ಸಂಧಿಸು ನನ್ನನು, ಸಂಧಿಸು ನನ್ನನು ಪವಿತ್ರಾತ್ಮನೇ ದೇವರಾತ್ಮನೇ, ಸಂಧಿಸು ಹೋಲಿ, ಸಂಧಿಸು ಎಸ್ಲಾ ಪವಿತ್ರಾತ್ಮನೇ ದೇವರಾತ್ಮ. ಸ್ಪರ್ಶಿಸು ನನ್ನನು, ಸ್ಪರ್ಶಿಸು ನನ್ನನು ದೇವರಾತ್ಮನೇ ಮಾರ್ಪಡಿಸು ನನ್ನನು. ಹೃದಯದ ಬಾಯಿಗಳನ್ನು ತೆರೆದು, ಹೃದಯದ ಕಣ್ಣುಗಳು ತೆರೆದು, ಶಾರೀರಿಕ ಇಚ್ಛೆಯನ್ನೆಲ್ಲ ಬಿಟ್ಟು ಸ್ವಲ್ಪ ಸಮಯ ಆರಾಧನೆ ಮಾಡಿ. ಬಾಯಿಗಳು ತೆರೀರಿ, ಬರೀ ರಾಗವನ್ನು ಕೇಳೋದಷ್ಟೇ ಅಲ್ಲ, ನಾವು ಬಾಯಿಗಳು ತೆರೆದು ಸ್ತುತಿಸುವಾಗ ನಿನ್ನ ಯಾವುದೇ ಸ್ಥಳದಲ್ಲಿರು, ಈಗಲೇ ದೇವರ ಸ್ಪರ್ಶ ನಿನ್ನ ಮೇಲೆ ತಾಕುವಂಥದ್ದಾಗಿದೆ. ಎಲ್ಲ ಕಾಯಿಲೆಗಳಿಂದ, ರೋಗಗಳಿಂದ, ಚಿಂತೆಗಳಿಂದ, ಸಾಲಗಳಿಂದ, ಬಡತನಗಳಿಂದ, ವೇದನೆಗಳಿಂದ ಆ ಸ್ಪರ್ಶವು ಈಗಲೇ ನಿನ್ನನ್ನು ನೂತನ ಹೃದಯದಿಂದ, ನಿನ್ನ ಹೃದಯದಲ್ಲಿರುವ ಎಲ್ಲ ಕಳವಳವನ್ನು ತೆಗೆದು ಹಾಕುವಂಥದ್ದಾಗಿದೆ. ನಿನ್ನ ಮಾತು ಕೇಳಲು
ಕಲಿಸಿ ಕೊಡಿ ಆತ್ಮನೇ, ನಿನಗೆ ವಿಧೇಯನಾಗಲು ಪ್ರೇರೇಪಿಸಿ ಪವಿತ್ರಾತ್ಮನೇ, ನಿನ್ನ ಮಾತು ಕೇಳಲು ಕಳಿಸಿ ಕೊಡಿ ಆತ್ಮನೇ, ನಿನಗೆ ವಿಧೇಯನಾಗಲು ಪ್ರೇರೇಪಿಸು ಪವಿತ್ರಾತ್ಮನೇ, ಸಂಧಿಸು ನನ್ನನು ಸಂಧಿಸು ನನ್ನನು ಸ್ಪರ್ಶಿಸು ನನ್ನನು ಸ್ಪರ್ಶಿಸು ನನ್ನನು, ಬಾಯಿಗಳು ತೆರೆಯುತ್ತಾ ಸಂಧಿಸು ನನ್ನನು ಸಂಧಿಸು ನನ್ನನು ಸ್ಪರ್ಶಿಸು ನನ್ನನು ಸ್ಪರ್ಶಿಸು ನನ್ನನು, ಎರಡು ಕೈಗಳ ಮೇಲೆತ್ತಿ ಪೂರ್ಣ ಹೃದಯದ ಮತ್ತೊಂದು ಸಾರಿ ಸಂಧಿಸು ನನ್ನನು ಸಂಧಿಸು ನನ್ನನು ಸ್ಪರ್ಶಿಸು ನನ್ನನು ಸ್ಪರ್ಶಿಸು ನನ್ನ. ಇನ್ನು ಶೋರಾಗಿ ಗಂಟೆಗಳೆದ್ದು ಜಿಹೋನಿನಲ್ಲಿರುವ ಕುಮಾರನಿಗೆ, ನಮ್ಮ ಮದಲಿಂಗನಿಗೆ, ದೇವರೇ ನನ್ನ ಮದಲಿಂಗನೇ ನನ್ನ ಯಜಮಾನನೇ ನನ್ನನ್ನು ಸಂಧಿಸು ನನ್ನನ್ನು ಸ್ಪರ್ಶಿಸು ಎಂಬುದಾಗಿ ಗಂಟಲೆತ್ತಿ ಬೆಳಗಿನ ಜಾವದಲ್ಲಿ ಕೂಗೋಣವೇ, ಸಂಧಿಸು ನನ್ನನು ಸಂಧಿಸು ನನ್ನನು ಸ್ಪರ್ಶಿಸು ನನ್ನನು ಓ ಸ್ಪರ್ಶಿಸು ನನ್ನ, ಮತ್ತೊಂದು ಸಾರಿ ಸಂಧಿಸು ನನ್ನನು ಸಂಧಿಸು ನಮ್ಮ ಮಧ್ಯದಲ್ಲಿರುವ ಪವಿತ್ರಾತ್ಮನಿಗೆ ಚೆನ್ನಾಗಿ ಕೈಗಳು ತಟ್ಟಿ ಸ್ತೋತ್ರ ಮಾಡಿ. ಈಗಲೇ ಈಗಲೇ ಬಿಡುಗಡೆ 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 ನಾಯಕನು ಊರ ಕದರಲ ಬಾಬಾ, ಕೈಗಳು ತಟ್ಟಿರುವಾಗಲೇ ಆ ಸ್ಪರ್ಶದಿಂದ ನಿನ್ನ ನರ ನಾಡಿಗಳಲ್ಲಿ ದೇವರ ಶಕ್ತಿ ಈಗಲೇ 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 ಪ್ರವೇಶಿಸುತ್ತದೆ. ಬಿಡುಗಡೆ ಕೊಡುವಂಥದ್ದಾಗಿದೆ, ಜಯ ಕೊಡುವಂಥದ್ದಾಗಿದೆ, ಬಲ ಕೊಡುವಂಥದ್ದಾಗಿದೆ, ಓ ಅಭಿಷೇಕದಲ್ಲಿ ನಡೆಸುವಂಥದ್ದಾಗಿದೆ. ಹೊಂದಿಕೊಳ್ಳಿ 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 ಊರ ಕದ ಬಾಬಾ ಸಂಧಿಸು ನನ್ನನು ಸಂಧಿಸು ನನ್ನನು ಪವಿತ್ರಾತ್ಮನೇ ದೇವರಾತ್ಮನೇ ಸ್ಪರ್ಶಿಸು ಸ್ಪರ್ಶಿಸು ನನ್ನನು ಪವಿತ್ರಾತ್ಮನೇ ದೇವರಾತ್ಮನೇ ಸಂಧಿಸು ನನ್ನನು ಪವಿತ್ರಾತ್ಮನೇ ದೇವರಾತ್ಮನೇ. ಚಪ್ಪಾಳೆಯೊಂದಿಗೆ ಆ ಸ್ಪರ್ಶಕ್ಕಾಗಿ ಕೇಳಲು ಕಲಿಸಿ ಕೊಡಿ ಆತ್ಮನೇ, ನಿನಗೆ ವಿಧೇಯನಾಗಲು ಪ್ರೇರೇಪಿಸಿ ಪವಿತ್ರಾತ್ಮನೇ, ನಿನ್ನ ಮಾತು ಕೇಳಲು ಕಲಿಸಿ ಕೊಡಿ ಆತ್ಮನೇ, ನಿನಗೆ ವಿಧೇಯನಾಗಲು ಪ್ರೇರೇಪಿಸಿ ಪವಿತ್ರಾತ್ಮನೇ, ಸಂಧಿಸು ನನ್ನನು ಸಂಧಿಸು ನನ್ನನು ಸ್ಪರ್ಶಿಸು ನನ್ನನು ಸ್ಪರ್ಶಿಸು ನನ್ನನು ಸಂಧಿಸು ನನ್ನನು ಸಂಧಿಸು ನನ್ನನು ಸ್ಪರ್ಶಿಸು ನನ್ನನು ಸ್ಪರ್ಶಿಸು ನನ್ನನು ಸಂಧಿಸು ನನ್ನನು ಸಂಧಿಸು ನನ್ನನು ಪವಿತ್ರಾತ್ಮನೇ ದೇವರಾತ್ಮನೇ ಸಂಧಿಸು ನನ್ನನು ಸಂಧಿಸು ನನ್ನನು ಪವಿತ್ರಾತ್ಮನೇ ದೇವರಾತ್ಮನೇ ಸ್ವರ್
ಸ್ಪರ್ಶಿಸು ನನ್ನನು, ಸ್ಪರ್ಶಿಸು ನನ್ನನು, ಸ್ಪರ್ಶಿಸು ನನ್ನನು, ಸ್ಪರ್ಶಿಸು ನನ್ನನು. ಉಷಕ ತರಲ ಉರಿಗದರಲ ಉಷಕದರಲ. ಕರ್ತನೇ ನಿನಗೆ ಸ್ತೋತ್ರ ರಾಜ. ಈ ಉದಯ ಕಾಲದಲ್ಲಿ ನಿನ್ನ ಸ್ವರಕ್ಕಾಗಿ ಎದುರು ನೋಡುತ್ತಾ ಇದ್ದೇವೆ. ನಿನ್ನ ಮಾತಲ್ಲಿ ಜೀವವಿದೆ, ನಿನ್ನ ಮಾತಲ್ಲಿ ಶಕ್ತಿ ಇದೆ, ನಿನ್ನ ಮಾತಲ್ಲಿ ಬಲವಿದೆ. ನಿನ್ನ ವಾಕ್ಯ ಅದು ಕಾರ್ಯ ಸಾಧಕವಾಗಿದೆ ಸ್ವಾಮಿ. ಮಾತನಾಡಯ, ಮಾತನಾಡಯ, ನನ್ನೊಂದಿಗೆ ಮಾತನಾಡಯ, 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 ನನ್ನೊಂದಿಗೆ ಮಾತನಾಡಯ. ಆಸೆ, ಆಸೆ ನಿನ್ನ ಸ್ವರ ಕೇಳುವ ಆಸೆ, ಆಸೆ, ಆಸೆ ನಿನ್ನ ಸ್ವರ ಕೇಳುವ ಆಸೆ. ಮಾತನಾಡಯ, ಮಾತನಾಡಯ, ನನ್ನೊಂದಿಗೆ ಮಾತನಾಡಯ, ಮಾತನಾಡಯ, ನನ್ನೊಂದಿಗೆ ಮಾತನಾಡ. ಪೂರ್ಣ ಹೃದಯದಿ ಹೇಳಕ್ಕಾಗುತ್ತ, ಮಾತನಾಡ, ಮಾತನಾಡ, ನನ್ನೊಂದಿಗೆ ಮಾತನಾಡಯ. ಆಸೆ, ಆಸೆ ನಿನ್ನ ಸ್ವರ ಕೇಳುವ ಆಸೆ. ಈ ಪ್ರವಾದನ ಕೂಟದಲ್ಲಿ ನಿನ್ನ ಪ್ರವಾದನೆಯ ಮಾತುಗಳಿಗಾಗಿ ನಿನ್ನ ಸೇವಕರನ್ನು ಅಭಿಷೇಕಿಸಿ, ಅವರ ನಾಲಿಗೆಯ ಮೇಲೆ ನಿನ್ನ ಬೆಂಕಿ ಅಭಿಷೇಕವನ್ನು ಹಾಕಿ ಕರ್ತನೇ, ನಮ್ಮ ರಾಜ್ಯಕ್ಕಾಗಿ, ನಮ್ಮ ಜಿಲ್ಲೆಗಾಗಿ, ನಮ್ಮ ದೇಶಕ್ಕಾಗಿ, ನಮಗಾಗಿ ನಿನ್ನ ಹೃದಯದ ಮಾತುಗಳನ್ನು ಮಾತನಾಡಿ ಸ್ವಾಮಿ. ನೇರ ಎರಡು ಕೈಗಳ ಮೇಲೆ ಪೂರ್ಣ ಹೃದಯದಿ ಮಾತನಾಡಯ, ಮಾತನಾಡಯ, ನನ್ನೊಂದಿಗೆ ಮಾತನಾಡಯ. ಹೇಳಕ್ಕಾಗುತ್ತಾ, ಮಾತನಾಡಯ, ಮಾತನಾಡಯ, ನನ್ನೊಂದಿಗೆ ಮಾತನಾಡಯ. ನೀವೇ ಹಾಡಕ್ಕಾಗುತ್ತ, ಮಾತನಾಡಯ, ಮಾತನಾಡಯ, ನನ್ನೊಂದಿಗೆ ಮಾತನಾಡಯ. ಹಿಂದೆ ಇರೋರು, ಮುಂದೆ ಇರೋರು, ಪ್ರತಿಯೊಬ್ಬರು ಸ್ವರವೆತ್ತಿ ಮಾತನಾಡಯ, ಡ್ಯಾಡಿ, ಮಾತನಾಡಯ, ನನ್ನೊಂದಿಗೆ ಮಾತನಾಡಯ. ಕರ್ತನೆ, ಮನುಷ್ಯನ ಸ್ವರ ಕೇಳಿ ಸಾಕಾಗಿದೆ, ನನ್ನ ನೆರೆಹೊರೆಯವರ ಸ್ವರ ಕೇಳಿ ಸಾಕಾಗಿದೆ. 2018 ಆದಂತ ಗಾಯಗಳಿಂದ, ನೋವುಗಳಿಂದ, ಚಿಂತೆಗಳಿಂದ ನಮ್ಮನ್ನು ಬಿಡಿಸಿ ಈ 2019 ಮೊದಲನೇ ತಿಂಗಳಿನ ಮೊದಲನೇ ವಾರದಲ್ಲಿ ನಿನ್ನನ್ನು ಸ್ತುತಿಸುವಂತಹ ಕರ್ತನೇ, ಈ ಕೃಪೆಗಾಗಿ ಸ್ತೋತ್ರ ರಾಜ. ನಿನ್ನ ಸ್ವರಕ್ಕಾಗಿ ಕಾದಿದ್ದೇವೆ ಕರ್ತನೆ. ನಿಮ್ಮ ಸೇವಕರನ್ನು ಸ್ವಾಮಿ ನಿನ್ನ ಹತೋಟಿಯಲ್ಲಿ, ನಿನ್ನ ಅಂಗೈಯಲ್ಲಿ ಕರ್ತನೆ, ನಿನ್ನ ರೆಕ್ಕೆಯಲ್ಲಿ ಮರೆ ಮಾಚಿಕೊಂಡು ನಿನ್ನ ಹೃದಯದ ಆಶಯಗಳನ್ನು ನಮ್ಮನ್ನು ತಿಳಿಸು ಕರ್ತನೆ. ಒಂದು ಸಾರಿ ಪೂರ್ಣ ಹೃದಯದಿ ಹಾಡೋಕ್ಕಾಗುತ್ತ, ಆಸೆ, ಆಸೆ ನಿನ್ನ
ಸ್ವರ ಕೇಳುವ ಆಸೆ 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 ನಿನ್ನ ಸ್ವರ ಕೇಳುವ ಸ್ವರ ಕೇಳುವ ಮಾತನಾಡಯ ಮಾತನಾಡಯ ನನ್ನೊಂದಿಗೆ ಮಾತನಾಡಯ ಹಂಬಲದಿಂದ ಹಂಬಲದಿಂದ ಹೇಳಕ್ಕಾಗುತ್ತ ನಿಲ್ಸ್ಬೇಡಿ ನಿಲ್ಸ್ಬೇಡಿ ಹಾಗೆ ಹೇಳ್ತಾ ಇರಿ ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಹೃದಯದಲ್ಲಿ ಮಾತಾಡ್ತಾ ಎಲ್ಲ ಶರೀರದ ಇಚ್ಛೆಗಳನ್ನು ಮರೆ ಮಾಡಿ ಓ ಪರಲೋಕವೇ ನಮಗಾಗಿ ತೆರೆಯಲ್ಪಟ್ಟು ಪರಲೋಕದ ವಾಣಿಯನ್ನು ಕೇಳುವ ಹಾಗೆ ಪರಲೋಕದ ಧ್ವನಿಯನ್ನು ಕೇಳುವ ಹಾಗೆ ಪರಲೋಕದ ಆ ಸ್ವರವನ್ನು ಈ ಉದಯ ಕಾಲದಲ್ಲಿ ದೇವರೇ ನಮಗಾಗಿ ನೀನು ಮಾತನಾಡುವುದಕ್ಕಾಗಿ ಸ್ತೋತ್ರ ರಾಜ ಕರ್ತನೇ ಇದನ್ನು ಯಾರ್ಯಾರು ನೋಡ್ತಾ ಇದ್ದಾರೋ ಅವರ ಮನೆಗಳಲ್ಲೆಲ್ಲ ನಿನ್ನ ಪ್ರಸನ್ನತೆ ಚಲಿಸಿ ಹೋಗಲಿ ಯಾವ ಯಾವ ಪರಿಸ್ಥಿತಿಗಳಲ್ಲಿದ್ದಾರೋ ಅದರಲ್ಲೆಲ್ಲ ನಿನ್ನ ವಾಕ್ಯ ನಿನ್ನ ಮಾತು ಈ ಉದಯ ಕಾಲದಲ್ಲಿ ಚಲಿಸಲಿ ಕರ್ತನೆ ರಿಬರಬರಿ ಬರಬರಿ ಬರಬರ ಬರಬ ಉರಬ ಕಸ ಕರ ಬಕ ಸಕರ ಬಕಸಿ ಅಂತರ ಊರಿ ಬರಬಲ ರಿಬರಬಲ ಹಾಗೆ ಬಶಲಾರ್ಧಿಸಿರಿ ಓರ ಕಲ ಬಕಸಿ ಕರ ಬಕಸಿ ಅಂತರಿ ಓ ಗ್ಲೋರಿ 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 ಓರಿ ಬರಬಶಿಯರ ಲವ್ ಯು ಜೀಸಸ್ ವಿ ಲವ್ ಯು ಲಾರ್ಡ್ ಓರಿ ಬರ ಬಕಸಿ ಅಂತರೋ ಎಗುರಂತ ಸಂದೆಲಾಂದೆಲಂಬೆ ಅಬೆರೆ ಕಬಲೆ ಸಂದಲೆ ರೋಂದೆ ಕಾಂದೆ ಬಾಂದೆ ಸಾಂದೆ ರಾಂದೆ ಲಾಂದೆ ಆದ್ರೆ ಕಾದ್ರೆ ಸಾಧ ಲೋತ ಕಾದ ಬಾದ ರೇಬೆ 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 ವಿ ವರ್ಷಿಪ್ ಯು ಲಾರ್ಡ್ ವಿ ವರ್ಷಿಪ್ ಯು ಜೀಸಸ್ ಓರ ಕಶ ಕರ ಕಲ ಕದ ಕಲ ಕದಿಬ ರಿಮ ಮಮ ಶ ಬರ 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 ಬ ರಿಮ ಮಮ ಸ ಕದ ಕೊರ ಕೊದೆ ರೆದೆಲೆ ತೆರೆ 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 ದೆ ಲವ್ ಯು ಲವ್ ಯು ಲವ್ ಯು ಲವ್ ಯು ಐ ಲವ್ ಯು ಜೀಸಸ್ ಐ ಲವ್ ಯು ವರ್ಷಿಪ್ ಯು ಜೀಸಸ್ ಥ್ಯಾಂಕ್ ಯು ಜೀಸಸ್ ಹಲ್ಲೆಲೂಯ ಥ್ಯಾಂಕ್ ಯು ಫಾದರ್ ಥ್ಯಾಂಕ್ ಯು ಡ್ಯಾಡಿ ಅಪ್ಪ ಡ್ಯಾಡಿ ನಿನಗೆ ಆರಾಧನೆ ಓ ಥ್ಯಾಂಕ್ ಯು ಡ್ಯಾಡಿ ಓ ರಬ ಮಮ ಕಿದೆ ಮೊನೆ ಮೊನೆ ಕಸೆ ಕತೋ ರೋತೆ ಕತೆ ಮಮ ಲೆತೆ ಕತೆ ಬೆತೆ ಲೆತೆ ಸೆತೆ ಕತೆ ಬೋತೋ ರೋತು ರೋಬೋ ಲಬ ಕಸಿಕರ ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ ಯೇಸುವಿನ ಪವಿತ್ರ ನಾಮದಲ್ಲಿ ಪವಿತ್ರ ಆತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಸಮ್ಮುಖಕ್ಕೆ ನಾ ಬಂದಿದ್ದೇವೆ ಸ್ವಾಮಿ. ನಿನ್ನ ವಾಕ್ಯದ ಯೋಹನ್ನ 10:27 ನನ್ನ ಕುರಿಗಳು ನನ್ನ ಸ್ವರವನ್ನು ಕೇಳುತ್ತವೆಂಬುದಾಗಿ ನಿನ್ನ ವಾಕ್ಯದಲ್ಲಿ ನಾವು ಓದುತ್ತೇವೆಲ್ಲ ಸ್ವಾಮಿ. ಹೌದು ಕರ್ತನೆ, ನಿನ್ನ ಸ್ವರವನ್ನು ಕೇಳುವಾಗೆ ನಮಗೆ ಮಾಡಿದ್ದಕ್ಕಾಗಿ ನಿನಗೆ ವಂದನೆ ಹೇಳ್ತಾ ಇದ್ದೇವೆ ರಾಜ. ನಿನ್ನ ದಾಸರು ಇಲ್ಲಿ ಬಂದು ಮಾತನಾಡುವಾಗ ಅವರೆಲ್ಲ ಕರ್ತನೆ ನೀನು ಮಾತನಾಡಬೇಕು ಸ್ವಾಮಿ. ನೀನು ಅವರ ನಾಲಿಗೆಯನ್ನು ನಿಯಂತ್ರಿಸು ಸ್ವಾಮಿ, ಅವರ ಮೈಂಡನ್ನು ನಿಯಂತ್ರಿಸು. ಭಾಷಾಂತರ ಮಾಡುವ ದಾಸರನ್ನು ಕೂಡ ಕೈಗೊಪ್ಪಿಸಿಕೊಡ್ತಾನೆ, ಅವರನ್ನು ಪೂರ್ಣವಾಗಿ ನೀನು ನಿಯಂತ್ರಿಸು. ಅವರಿಗೆ ಬೇಕಾದ ಪದಗಳನ್ನು ನೀನು ತಕ್ಕ ಸಮಯದಲ್ಲಿ ಒದಗಿಸಿಕೊಡಬೇಕ ಕರ್ತನೆ ಕೇಳ್ಕೊತಾನೆ. ನಿನ್ನ ಮಹಿಮೆ ಶಕೀನ ಮಹಿಮೆ ಇಲ್ಲಿ ಇಲ್ಲಿಯ ಮಾಡಿದ್ದೆ, ಅದಕ್ಕೆ ಸ್ತೋತ್ರ. ನಿನ್ನ ಅಭಿಷೇಕದಿಂದ ಒಬ್ಬೊಬ್ಬರು ತುಂಬಿಸಬೇಕಾಗಿ ಕರ್ತನೆ ಕೇಳ್ಕೊಡ್ತಾನೆ ಸ್ವಾಮಿ. ನಿನ್ನ ಪವಿತ್ರಾತ್ಮನ ಮಳೆ ನಮ್ಮ ಮಾತ್ರ ಸುರಿಸಿ ನಮ್ಮೆಲ್ಲರನ್ನು ನಡೆಸಬೇಕೇಳ್ಕೊಳ್ತೇನೆ ಸ್ವಾಮಿ. ಘನ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತೇವೆ ಸ್ವಾಮಿ. ಯೇಸುವಿನ ಹೆಸರಲ್ಲಿ ಬೇಡಿ ಹೊಂದಿದ್ದೇವೆ ತಂದೆ ಆದ ದೇವರೇ. ಆಮೇನ್. ದಯಮಾಡಿ ಕೂತ್ಕೊಳ್ರಿ. ಹಾಲೆಲೂಯಾ. ಸಂತೋಷವಾಗಿದ್ದೀರಾ? ಯೇಸುವಿನ ಸಂತೋಷವಾಗಿದ್ದೀರಿ? ದೇವರಿಗೆ ಸ್ತೋತ್ರ. ನಮ್ಮ ಮಧ್ಯದಲ್ಲಿ ಇವತ್ತು ಗಿರೀಶ್ ಬಂದಿದ್ದಾರೆ. ಗಿರೀಶ್ ನಿಮಗೆ ವೆಲ್ಕಮ್. ಅದೇ ರೀತಿಯಲ್ಲಿ ನಮ್ಮ ಕ್ವೈರ್ ತಂಡಕ್ಕೆ ಕೂಡ ಸಹೋದರ ಪ್ರಿತೇಶ್ ಹಾಗೂ ಸಹೋದರ ಪ್ರೇಮ್ಗೆ ಸಹ ಚಪ್ಪಲ್ ತಟ್ಟಿ ನೋಡುವ. ಸಹೋದರ ಪ್ರಿತೇಶ್ ಅವರ ಸಾಕ್ಷಿ ಗೊತ್ತಾ ಎಲ್ಲರಿಗೆ? ಯಶನ ಗೊತ್ತು? ಯಶನ ಗೊತ್ತಿಲ್ಲ ನೋಡು ಅವರ ಸಾಕ್ಷಿ.
ಇಲ್ಲಿ ಅವರು ಬಂದಾಗ ಹೀಗೆ ಅವ್ರ ತಂದೆ ಇದ್ದಾರೆ, ಇಲ್ಲಿ ಹೀರಾಯ್ ಅಂಕಲ್ ಇದ್ದಾರೆ, ಪೊಲೀಸ್ ಅಂಕಲ್ ಇದ್ದಾರೆ. ಅನೇಕ ಮಾನಸಿಕ ಡಾಕ್ಟರ್ ಬಳಿಗೆ ಅವ್ರನ್ನ ಕರ್ಕೊಂಡೋಗಿ ಎಲ್ಲಿ ಕೂಡ ಗುಣವಾಗದೆ ಇಲ್ಲಿ ಬರುವ ಎಷ್ಟು ಮಾತ್ರೆ ತಗೊಳ್ತಿದ್ರು ಅವರು ಒಂದು ದಿವಸಕ್ಕೆ? ಎಂಟು ಮಾತ್ರೆ. ಓಂ ದೇವರೇ, ಹಲ್ಲೆಲೂಯ. ಮಾನಸ ಶಿವಮೊಗ್ಗದಿಂದ ಅವರಿಗೆ ಟ್ರೀಟ್ಮೆಂಟ್ ಕೊನೆಯದಾಗಿ ನಡೆಯುತ್ತೆ ಇತ್ತು, ಡಾಕ್ಟರ್ ಅಶೋಕ್ ಅಲ್ಲ, ಪ್ರೈಸ್ ಗಾಡ್. ಎಲ್ಲಿ ಕೂಡ ಗುಣವಾಗದೆ ಸಂಪೂರ್ಣವಾಗಿ ಹತಾಶರಾಗಿ ಮನುಷ್ಯರಿಂದ ವೈದ್ಯರಿಂದ ಕೈಬಿಡಲ್ಪಟ್ಟು ಕೊನೆಗೆ ದೇವರು ಈ ಸ್ಥಳಕ್ಕೆ ಕರ್ಕೊಂಡು ಬಂದರು ಅವರನ್ನು. ಪ್ರಿತೇಶ್ ಇಲ್ಲಿ ಬನ್ನಿ, ಹಿರಿಯ ಅಂಕಲ್ ಬನ್ನಿ, ಪೊಲೀಸ್ ಅಂಕಲ್ ಇಲ್ಲಿ ಬನ್ನಿ. ಅವರ ತಂದೆ ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಓಕೆ ಬನ್ನಿ. ಪ್ರೈಸ್ ಗಾಡ್. ಇಲ್ಲಿ ಬಂದಾಗ ಹೀಗೆ ಅದು ಎರಡೂವರೆ ತಿಂಗಳಾಯ್ತಾ, ಟು ಆ್ಯಂಡ್ ಹಾಫ್ ಮಂತ್, ಎರಡೂವರೆ ತಿಂಗಳ ಇಲ್ಲಿ ಬಂದು ಮೂರು ತಿಂಗಳಾಯಿತು. ಆದರೆ ಈ ತಂದೆಯ ನಂಬಿಕೆಗಾಗಿ ನಾನು ಕಳೆದ ಸಲ ದಿವಸದಲ್ಲಿ ಅಯ್ಯ ಹತ್ರ ಮಾತಾಡ್ತಾ ಇದ್ದೆ, ಈ ಯೇಸು ಸ್ವಾಮಿ ಗುಣ ಮಾಡ್ತಾರೆ ಎಂಬ ನಂಬಿಕೆ ಅವರಿಗಿತ್ತು. ಇಲ್ಲಿ ಗುಣ ಮಾಡೋದು ಪಾಶ ಸುನೀಲ್ ಅಲ್ಲ, ಇಲ್ಲಿರುವಂಥ ಯಾರು ಕೂಡ ಅಲ್ಲ, ಗುಣ ಮಾಡೋದು ಯೇಸು ಕ್ರಿಸ್ತನು ಮಾತ್ರ. ಅವರು ಯೇಸುವಿನ ಮೇಲೆ ನಂಬಿಕೆ ಇಟ್ಟು ಇಲ್ಲಿ ಬಂದರು, ಯೇಸು ಇಲ್ಲಿ ಗುಣ ಮಾಡ್ತಾನೆ ಎಂಬ ನಂಬಿಕೆಯೊಂದಿಗೆ ಬಂದರು, ಯೇಸುವರಿಗೆ ಗುಣ ಮಾಡಿದರು. ಅಲ್ಲಲ್ಲಿಯ ಇವರು ಬರುವಾಗ ಮಾತಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಓಕೆ, ಅವ್ರ ಅಂಕ ಅವ್ರ ತಂದೆಯಿಂದ ಸಾಕ್ಷಿ ಕೇಳಿ, ಅವನು ಇಲ್ಲಿ ಕರ್ಕ ಬಂದಾಗ ಅವ್ನು ಮಾತಾಡ್ತಿರ್ಲಿಲ್ಲ, ಯಾವಾಗಲೂ ಮಂಕಾಗಿರೋನು. ಮಾತ್ರೆ ಕೊಟ್ಟಾಗ ಸ್ವಲ್ಪ ದಿವಸ ಸ್ವಲ್ಪ ಚೆನ್ನಾಗಿರೋನು ಅಷ್ಟೇ, ಅದು ಬಿಟ್ಟರೆ ಅಲ್ಲಿ ಊರಿನಲ್ಲಿ ನನ್ನ ಮೇಲೆ ನಮ್ಮ ಮಿಸದ ಮೇಲೆಲ್ಲ ಗಲಾಟೆ ಮಾಡ್ದ, ಮತ್ತು ರೋಡಲ್ಲೂ ಸಹ ಗಲಾಟೆ ಮಾಡಿದ್ದಾನೆ. ಆದರೂ ಅವನಿಗೆ ಗೊತ್ತಿಲ್ಲ ನಾನು ಈಗ ಮಾಡ್ತೀನಿ ಅಂತ ಗೊತ್ತಿಲ್ಲ. ಅವನು ಯಾರ ಜೊತೆಲೂ ಮಾತಾಡ್ದಾನಲ್ಲ, ದೇವರಲ್ಲೇ ಅಷ್ಟೇ ವಿಧೇಯನಾಗಿದ್ದ, ಏನೋ ಗೊತ್ತಿಲ್ಲ ಅವನಿಗೆ. ಹಂಗಾಯ್ತು, ಇಲ್ಲಿ ಕರ್ಕ ಬಂದಮೇಲೆ ಅವನು ಚೆನ್ನಾಗಿ ಈಗ ಗುಣವಾಗಿದ್ದಾನೆ, ಕೀಬೋರ್ಡ್ ಬಾರಿಸ್ತಾನೆ. ಇದೆಲ್ಲ ದೇವ್ರ ಕೃಪೆ, ಇದೆಲ್ಲ ದೇವ್ರ ಕೃಪೆ. ಈ ಇಲ್ಲಿ ಗಿರೀಶ್ ಪ್ರಕಾಶ್ ಅಲ್ಮಾಡಿಯವರು ಹೇಳಿದರು, ಅಲ್ಲಿ ಕೂಟಕ್ಕೆ ಹೋಗಿದ್ದಾಗಲೂ ಕೀಬೋರ್ಡ್ ಬಾರಿಸ್ವಂದಾಗ ಸುಮ್ಮನೆ ನಿಂತ್ಕೊಬಿಟ್ಟನಂತೆ, ನಾನಂತೂ ಇರಲಿಲ್ಲ. ಅವರು ಸಹ ಹೇಳಿದರು ಈ ಥರ ಇದ್ದನು, ಈ ಥರ ಆಗಿದ್ದಾನೆ ಈಗ, ದೇವರು ಎಲ್ಲ ದೇವ್ರ ಕೃಪೆ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಯೇಸು ಜೀವಿಸುತ್ತಾ ಇದ್ದಾನೆ, ಹಾಲೆಲೂಯ. ಇವತ್ತು ದೇವರು ಇವರನ್ನು ಉಪಯೋಗಿಸ್ತಾ ಇದ್ದಾರೆ, ಹಾಲೆಲೂಯ. ಎಲ್ಲ ಮಹಿಮೆ ದೇವರಿಗೆ.